ಕೆಂಡಸಂಪಿಗೆ ನಮ್ಮ ಕೆಂಡಸಂಪಿಗೆ. ಏನಪ್ಪ ಮಾಡ್ಲಿ, ಸಾಹೇಬ್ರು ಬೇರೆ ಬರೋತಾಯ್ತು, ಈಗ ಹೇಗ್ ಮತ್ತೆ ಶುರು ಮಾಡ್ಲಿ? ಏನ್ ಮಾಡ್ಬೇಕು, ತಲೆನೆ ಓಡ್ತಾ ಇಲ್ವಲ್ಲ, ಕೈ ಕಾಲೇ ಆಡ್ತಿಲ್ಲ. ಸಾಹೇಬ್ರ, ಈ ಸೀನ ಮುಂಜಾನಿಂದ ನಾಷ್ಟನೇ ಮಾಡಿಲ್ಲ, ನಮ್ಗೋಸ್ಕರ ಕಾಯ್ಕೊಂಡ್ ಕುಂತಾನೆ. ಏನೋ ಸೀನ, ತಿಂಡಿ ಮಾಡಿಲ್ವಂತೆ ಸಾಹೇಬ್ರೇ? ಏಬಡ, ಅದು ಇದು ಅನ್ಬೇಡ, ಮನಸ್ಸಿನಾಗ ಏನ್ ಇಟ್ಕೊಂಡಿ ಹೇಳ್ಬೇಡ. ಏನ್ ಎಲ್ಲಾರು ಸುಮ್ಮನವ್ರ ಅಡಿಗೆ ಕಾಯ್ಕೊಂಡ್ ಕೂತಿರಂಗಿದೆ? ಸುಮ್ಮನಕ್ಕ ಬಹಳ ಚಂದ ಅಡಿಗೆ ಮಾಡ್ತಾಳ, ಅದಕ್ಕ ಎಲ್ಲಾರು ಕಾಯ್ಕೊಂಡ್ ಕುಂತಾರ. ಟೆನ್ಷನ್ ಮಾಡ್ಕೋಬೇಡಿ, ಸುಮ್ಮನವರು ಎಲ್ಲಾರ್ಗೂ ಆಗೋಷ್ಟು ಅಡಿಗೆ ಮಾಡಿರ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡಿರಂತೆ. ಇವ್ರೇನು ಕಾಲ್ ರಿಸೀವ್ ಮಾಡ್ತಿಲ್ಲ ಚಟ್ರೆ? ಸಾಹೇಬ್ರ, ಅಡಿಗೆ ಮಾಡ್ತಿರ್ತಾರ ಅವ್ರು, ಯಾಕೆ ಕಾಲ್ ಮಾಡ್ತಿರ್ ಬಿಡ್ರಿ. ಮತ್ ಮಸಾಲೆ ಹಾಕೋ ಬದಲು ಚಾಪುಡಿ ಹಾಕ್ಬಿಟ್ರೆ ಕಷ್ಟ. ಏನಿದು, ಜಾನ್ವಿ ಲಾಯರ್ಗೆ ಫೋನ್ ಮಾಡು ಅಂತ ಹೇಳಿದ್ಲು, ಬಂದು ಫೋನ್ ಮಾಡಿದೆ. ನಾನು ಅಂದ್ಕೊಂಡಿದ್ದೀನಿ ನನಗೆ ಮರುವಿರಬೇಕು ಅಂತ, ಆದರೆ ಆ ನನ್ನ ಮಗ ಲಾಯರ್ ಚಂದ್ರಿಗೆ ನನಗಿಂತಲೂ ಮರು ಜಾಸ್ತಿ. ಏನಿದು ಸೀದ ವಾಸನೆ? ಹಾಂ, ಸುಮಾ ಅಕ್ಕ, ಸುಮಾ ಈಗಿರೋ ಚಿಕನ್ ಸಾಕ ಅಥವಾ ಇನ್ನೂ ತರಿಸ್ಲಾ? ಚಿಕನ್ ಏನೋ ಸಾಕಕ್ಕ, ಅದ್ರ ಟೈಮೇ ಸಾಕಾಗ್ತಿಲ್ಲ. ಸಾಹೇಬ್ರು ಇನ್ನು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಮಾಡು ಮಾಡು, ಇವತ್ ನೀನ್ ಅವನಿಗೆ ಊಟ ಕೊಟ್ಟಂಗೇನೆ, ಅವನು ಅದನ್ನ ತಿಂದಂಗೇನೆ. ಅಯ್ಯೋ, ಏನಪ್ಪ ಮಾಡೋದು, ಅವನೀಗ ಬಂದು ಊಟ ಕೊಡು ಅಂತಂದ್ರೆ ಏನ್ ಹೇಳೋದು? ಛೇ, ಇದೆಲ್ಲ ಆಗಿದ್ದು ನನ್ನಿಂದಾನೆ, ನಾನೇ ನಿನ್ನ ಮಾತು ಹೇಳಿದ್ದು ತಪ್ಪು ಮಾಡ್ಬಿಟ್ಟೆ. ಅಕ್ಕ ಪರವಾಗಿಲ್ಲ ಬಿಡಿ, ಪದೇ ಪದೇ ಆಗಿ ಹೇಳ್ಬೇಡಿ. ಏನೋ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ, ನಾನೇನೋ ಒಂದು ಮಾಡ್ತೀನಿ. ಜಾನ್ವಿ, ಅಪ್ಪ. ಇದ್ಯಾಕಮ್ಮ ಬಿಸ್ಬಿದ್ದೆ? ಅದ್ ಸರಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಅಪ್ಪ, ಹಾ, ಸಾಧನಾ ಅದಕ್ಕೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡು ಬಾ ಅಂತ ಕರೆದಿದ್ರು, ಅದಕ್ಕೆ ಹೋಗ್ತಾ ಇದ್ದೆ ಅಪ್ಪ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಅದ್ ಸರಿ ಅಪ್ಪ, ಲಾಯರ್ ಅಂಕಲ್ ಹತ್ರ ಮಾತಾಡೋದಕ್ಕೆ ಹೇಳಿದ್ನಲ್ಲ, ಮಾತಾಡಿದ್ರ? ಲಾಯರ್ ಅಂಕಲ್ ಹತ್ರ ಮಾತಾಡಿದೆ. ಮಾತಾಡ್ಬಿಟ್ರ ಅಪ್ಪ? ಅವನು ನನಗಿಂತ ಮರೋ ಜಾಸ್ತಿ, ಏನ್ ಮಾತಾಡ್ಬೇಕು ಅನ್ನೋ ವಿಷಯನೇ ಮರ್ತ್ಕೊಂಡ್ಬಿಟ್ಟ. ಹೌದಾ ಅಪ್ಪ? ಹೌದು. ಜಾನು, ಲಾಯರ್ ಹತ್ರ ಮಾತಾಡ್ಬೇಕು ಜ್ಞಾಪಿಸಿ ಅಂತ ಹೇಳಿದ್ದೆ ಅಂತ ನೀನ್ ನನ್ ಹೇಳ್ದಲ್ಲ, ಅವನು ನನ್ನ ಹತ್ರ ಏನ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದು ಅಂತ ಹೇಳಿಲ್ವಲ್ಲ ಮಗಳೇ. ಅಯ್ಯೋ ಅಪ್ಪ, ನೀವು ಮರ್ತೋಗ್ಬಿಟ್ಟಿದೀರ ಅನ್ಸುತ್ತೆ. ನೀವು ನನ್ನ ಹತ್ರ ಲಾಯರ್ ಅಂಕಲ್ ಜೊತೆ ಮಾತಾಡ್ಬೇಕು, ನೆನ್ಪ್ ಮಾಡು ಅಂತ ಹೇಳಿದ್ರಿ ಅಪ್ಪ, ಆದ್ರೆ ಏನ್ ವಿಷಯ ಅಂತ ನೀವ್ ನನ್ನ ಹತ್ರ ಹೇಳೇ ಇಲ್ಲ. ನಾನ್ ನಿಮಗ್ ಹೇಗ್ ನೆನ್ಪ್ ಮಾಡ್ಲಿ ಹೇಳಿ ನೀವೇ. ಇವಳು ಸುಳ್ಳು ಬುದ್ಧಿ ಎಲ್ಲೋಗುತ್ತೆ, ಇದನ್ನೇ ಸತ್ಯ ಅಂತ ಹೇಳಿ ನನ್ನನ್ನೇ ಸುಳ್ಳಿನ ಕಂತೆ ಮಾಡ್ಬಿಡ್ತಾಳೆ. ಇರು ಇರು, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರಿ ಅಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಜನು, ಅರ್ಜೆಂಟ್ ಕೆಲಸ ಇಲ್ದಲ್ಲಿ ಇರೋರು ಈ ಕಲಿಯುಗದಲ್ಲಿ ಯಾರಿದ್ದಾರೆ ಹೇಳು? ನೋಡು, ನಿಮ್ಮ ಅಪ್ಪನಿಗೆ 72, ಆದ್ರೂ ಇವತ್ತಿಗೂ ನಾನು ಬಿಸಿ ಆಗಿದ್ದೀನಿ. ನಿನಗೊಂದು ಒಳ್ಳೆ ಕೆಲಸ ಕೊಡ್ತೀನಿ, ಬಾಯ್ಲಿ. ಏನಪ್ಪ ಅದು, ಸಾಧನಾ ಅದಕ್ಕೆ ಅಡುಗೆಗೆ ಹೆಲ್ಪ್ ಮಾಡು ಬಾ ಅಂತ ಕರೆದಿದ್ರು, ಈಗ ನಾನು ಹೋಗದೆ ಇದ್ರೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ವಾ? ನಾನು ಹೋಗ್ತೀನಪ್ಪ. ನೋಡ್ಕಂಡ, ಈಗ ಆಲ್ರೆಡಿ ಅಲ್ಲಿ ಇಬ್ರು ಇದ್ದಾರೆ, ಇನ್ನೊಬ್ಬರು ಬಂದು ಜಾಯಿನ್ ಆಗ್ತಾರೆ, ನಿನಗೋಸ್ಕರ ಒಂದು ಸ್ಪೆಷಲ್ ಕೆಲಸ ಕೊಡ್ತೀನಿ. ಇಲ್ಲ ಅಪ್ಪ, ಸಾಧನಕ್ಕೆ ಕರ್ದಿದ್ದಾರೆ, ಅಡ್ಗೆ ಮಾಡೋದು ಹೇಗೆ ಅಂತ ನಂಗೆ ಹೇಳ್ಕೊಡ್ತೀನಿ ಬಾ ಅಂತ ಕರ್ದಿದ್ದಾರೆ. ನಾನು ನೀನು ಹೋಗಿ ಸಹಾಯ ಮಾಡಿ ಅವ್ರಿಗೆ ಕೆಲಸ ಮಾಡ್ಕೊಡೋದು ಅಷ್ಟರಲ್ಲೇ ಇರಲಿ, ಈಗ ನಿಮ್ಮ ಮಂಡ ಬರ್ತಾನೆ, ಅವರಿಬ್ರು ಅಡುಗೆ ಬಾಡೇ ಮಾಡ್ತಾರೆ. ಯಾಕೋ ಏನೋ ತಲೆಯೆಲ್ಲ ಸಿಡಿತಾ ಇದೆ, ಸರದಕ್ಕೆ ಬೆನ್ ಬೇರೆ ನೋವುತ್ತಾ ಇದೆ, ಒಂಚೂರು ಪೇನ್ ಕಿಲ್ಲಿಂಗ್ ಹಚ್ಚುವಂತೆ ಬಾ. ಅಪ್ಪ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಬರಮ್ಮ. ಅಪ್ಪ, ಬಾ ಅಂದ್ರೆ ಬರಬೇಕು, ಗೊತ್ತಾಯ್ತಾ?
ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇವರಿಬ್ರು ಸರಿಯಾಗಿ ನಡ್ಕೊಂಡ್ರೆ ಇವರಂಥ ದಂಪತಿಗಳು ಇನ್ಯಾರು ಇಲ್ಲ ಅಂತ ಅನ್ಕೊಂಬಿಡಿ. ಅವರಿಬ್ರು ಹೊಂದಾಣಿಕೆ ಆಗೋದಕ್ಕೆ ಏನಾದರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಆಗುತ್ತಾ? ಪೂಜೆ ಪುನಸ್ಕಾರದಿಂದನೇ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅನ್ನೋದಿದ್ರೆ ಸಮಸ್ಯೆಗಳೇ ಇರ್ತಿರ್ಲಿಲ್ಲ ತಾಯಿ. ಕೆಲವು ಸಾರಿ ದೇವರ ಆಶೀರ್ವಾದನೇ ಸಾಕಾಗೋದಿಲ್ಲ, ಮನುಷ್ಯರ ಪ್ರಯತ್ನನೂ ಇರಬೇಕಾಗುತ್ತೆ. ಅರ್ಧ ದಾರಿ ಮನುಷ್ಯ ಬಂಡಿ ಎಳ್ಕೊಂಡು ಹೋಗ್ಬೇಕು, ಇನ್ ಮಿಕ್ಕಿದ್ದನ್ನ ಅವನು ಎಳ್ಕೊಂಡು ಹೋಗ್ತಾನೆ. ಸ್ವಲ್ಪ ಅಡ್ಡಿ ಆತಂಕಗಳು ಕಾಣಿಸ್ತಾ ಇವೆ, ಆದರೆ ಇವರಿಬ್ರು ಅದನ್ನು ಮೀರಿ ನಿಲ್ಬೇಕು ಅಷ್ಟೆ. ಭೀಮನ ಅಮಾವಾಸ್ಯ ಪೂಜೆ ಮಾಡಿದ್ರ? ಇಲ್ಲ ಗುರುಗಳೇ. ಸರಿ, ತೊಂದರೆ ಇಲ್ಲ, ಭೀಮನ ಅಮಾವಾಸ್ಯೆಗೆ ಮಾಡೋ ಶಾಸ್ತ್ರಗಳನ್ನೇ ಮಾಡಿ ಮುಗಿಸಿ. ಸರಿ ಗುರುಗಳೇ, ನಾನು ಬರ್ತೀನಿ. ಹೋಗಿ ಬನ್ನಿ ತಾಯಿ, ಒಳ್ಳೇದಾಗಲಿ. ತೀರ್ಥ, ತುಂಬ ಹಸಿವಾಗ್ತಿದ್ಯಾ? ಏನು ಹೇಳಿ ಅದಕ್ಕೆ, ಬೆಳಿಗ್ಗೆಯಿಂದ ತಿಂಡಿ ಮಾಡಿಲ್ಲ, ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ. ಆಚೆ ಊಟ ಮಾಡೋಣ ಅಂದರೆ ಇವ್ರು ಚಿಕನ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಆಸೆ ಹುಟ್ಟಿಸಿದ್ರು. ಇವ್ರ ಮನ್ಸ್ ನೋಯಿಸಬಾರ್ದು ಅಂತ ಹೇಳಿ ಆಚೆ ಊಟ ಮಾಡಿದೆ, ಹಾಗೆ ಬಂದೆ ಅದಕ್ಕೆ. ಹಾಗಂದ್ಮೇಲೆ ಅಡುಗೆ ಮಾಡಿದ ಅವ್ರ ಕರ್ತವ್ಯ ಅಲ್ವಾ? ನಂಗೆ ಬರೋಕ್ಕಿಂತ ಮುಂಚೆ 4 ಸಲ ಕಾಲ್ ಮಾಡಿದ್ದೀನಿ, ನಾನು ಬಂದ್ಮೇಲೆ ಅಡುಗೆ ಕೆಲಸ ಇಟ್ಕೋಬೇಡಿ, ನಂಗೆ ಊಟ ಬಡಿಸಿ ಅಂತ. ಅದಕ್ಕೆ ನಾನು ಯಾವತ್ತಾದರೂ ಊಟದ ವಿಷಯದಲ್ಲಿ ಈ ಥರ ಮಾತಾಡಿದ್ದೀನಾ? ಯಾವತ್ತಾದರೂ ಬೇಡಿಕೆ ಇಟ್ಟಿದ್ದೀನಾ? ಇಲ್ಲ ಅಲ್ವಾ? ಅದಕ್ಕೆ ಇಲ್ಲ ತೀರ್ಥ. ಅದು ಅಲ್ಲದೆ ನೀನು ಊಟದ ವಿಚಾರಕ್ಕೆ ಯಾರ ಮೇಲೂ ರೇಗ್ದವನಲ್ಲ. ಆದರೆ ಫಸ್ಟ್ ಟೈಮ್ ಹೀಗಾಗ್ತಾ ಇರೋದು. ನಾವು ಕಷ್ಟಪಟ್ಟು ದುಡಿಯೋದಕ್ಕೆ ಹೇಳಿ ಹೊಟ್ಟೆ ಹಸ್ದಾಗ ನಿಮ್ಮಿಂದ ಊಟ ಮಾಡೋದಕ್ಕೆ ತಾನೆ? ಹಸುವು ಅಂತ ಕೆಲಸ ಮುಗಿಸ್ಕೊಂಡು ಬಂದಿದ್ದ ಗಂಡನಿಗೆ ಮನೇಲಿ ಊಟ ಇಲ್ಲ ಅಂತ ಹೇಳಿದ್ರೆ ಹೇಗದಕ್ಕೆ? ನಾನೇನು ಇವ್ರಿಗೆ ಬಲವಂತ ಮಾಡಿಲ್ಲ, ಇವರೇ ಹೇಳಿದ್ದು ನಾನು ಚಿಕನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನಂದು ಬಿಡಿ ಅದಕ್ಕೆ, ಆ ಚಿಟ್ಟೆ ಡ್ರೈವರು ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ, ಮರ್ಯಾದೆ ಹೋಗಲ್ವ? ಅದಕ್ಕೆ ನಾನು ಕಾಲ್ ಮಾಡಿದಾಗ್ಲಿಂದ ಕಮ್ಮಿ ಅಂದರೂ 4-5 ಗಂಟೆ ಆಗಿದೆ. ಆ 4-5 ಗಂಟೆ 4 ಜನಕ್ಕೆ ಅಡುಗೆ ಮಾಡೋಕ್ಕಾಗಲ್ವಾ? ತೀರ್ಥ, ಅವಳು ನಿನ್ನ ಮೇಲಿನ ಪ್ರೀತಿಗೆ ಹೆಚ್ಚೆಚ್ಚು ವೆರೈಟಿ ಮಾಡೋದಕ್ಕೆ ಹೋದ್ಲು. ಆ್ಯಕ್ಚುಲಿ ನಾನು ಹೇಳಿದೆ ಅಷ್ಟೆಲ್ಲ ವೆರೈಟಿ ಮಾಡಬೇಡ, ತೀರ್ಥಂಗೆ ಅಷ್ಟು ವೆರೈಟೀಸ್ ಇಷ್ಟ ಆಗಲ್ಲ, ಸಿಂಪಲ್ಲಾಗಿ ಒಂದು ಅನ್ನ ಸಾರು ಚಪಾತಿ ಮಾಡು ಸಾಕು ಅಂತ. ಆದರೆ ಅವಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂತ್ಲ, ಎಲ್ಲ ಲೇಟ್ ಆಗೋಯ್ತು. ಪ್ರಾಬ್ಲಮ್ ಆಗಿರೋದೇ ಅಲ್ಲಿ. ಅದಕ್ಕೆ ನಾನು ಅನ್ನ ಸಾರು ಮುದ್ದೆ ಸಾಕು ಅಂತ ಹೇಳಿದೆ, ಇವರೇ ಚಿಕನ್ ಮಾಡ್ತೀನಿ, ಸೈಡ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದರು. ತೀರ್ಥ, ಸುಮನನ್ ಮೇಲೆ ಕೋಪ ಮಾಡ್ಕೋಬೇಡ. ಆ್ಯಕ್ಚುಲಿ ಅಡುಗೆ ಲೇಟ್ ಆಗಿದ್ದು ನನ್ನಿಂದ. ಹೌದು ತೀರ್ಥ, ನನಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇತ್ತು, ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ ಅಂತ ಕೇಳಿದೆ. ಅವಳು ಪಾಪ ಎಲ್ಲ ಕೆಲಸ ಬಿಟ್ಟು ನನಗೆ ಕಾಫಿ ಮಾಡಿಕೊಟ್ಲು. ಅದಕ್ಕೆ ಕಾಫಿ ಮಾಡೋದಕ್ಕೆ 10 ನಿಮಿಷ ಸಾಕು, ಅದ್ರಲ್ಲಿ ಏನು ಮಹಾ ಹಾಳಾಗೋಗುತ್ತೆ? ಅಷ್ಟೇ ಅಲ್ಲ ತೀರ್ಥ, ಕಾಫಿ ಕುಡಿತಾ ಕುಡಿತಾ ಅವಳನ್ನ ಮಾತು ಹೇಳಿದೆ, ಮಾತಾಡ್ತಾ ಮಾತಾಡ್ತಾ ಎಲ್ಲ ಎಡವಟ್ಟಾಗೋಯ್ತು, ಮಾಡಿದ ಅಡುಗೆ ಎಲ್ಲ ಸೀದೋಯ್ತು. ನಾನು ಬರ್ತೀನಿ ಅನ್ನೋ ಜ್ಞಾನ ಇದ್ದಿದ್ರೆ, ಅಡುಗೆ ಮೇಲೆ ಗಮನ ಇದ್ದರೆ ಅಡುಗೆ ಸಿದ್ದೋಗ್ತಾ ಇರಲಿಲ್ಲ. ತೀರ್ಥ, ಅದು ರಾಜೇಶನ್ ವಿಚಾರ ಮಾತಾಡ್ತಿದ್ವಲ್ಲ, ಮಾತಾಡ್ತಾ ಮಾತಾಡ್ತಾ ಮರ್ತೋಯ್ತು. ರಾಜೇಶ ರಾಜೇಶ ರಾಜೇಶ, ಯಾವಾಗ ನೋಡಿದ್ರೆ ಅವನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವನ ಬಗ್ಗೆ ಮಾತಾಡಿ ಮಾತಾಡಿ ನಮ್ಮ ಮನೆ ನೆಮ್ಮದಿನೇ ಹಾಳಾಗ್ತಾ ಇದೆ. ಆ ವಿಷಯ ಬಿಟ್ಟು ಬೇರೆ ವಿಷಯನೇ ಇಲ್ವಾ ಇವ್ರಿಗೆ? ಅದಕ್ಕೆ ಸುಭಾಷ್, ಅಣ್ಣ ಏನೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನಂತೆ. ಯಾಕದ್ಗೆ ಅಡುಗೆ ಲೇಟ್ ಆಗಿದ್ದಕ್ಕ? ನೀವು ಹಾಗೆಲ್ಲ ಮಾಡಲ್ವಲ್ಲ. ಅಯ್ಯೋ ಏನಂತ ಹೇಳಿ ಸುಭಾಷ್, ಮಾತಾಡ್ತಾ ಮಾತಾಡ್ತಾ ರಾಜೇಶನ್ ವಿಷಯ ಬಂತು, ಅವನ ಬಗ್ಗೆ ಮಾತಾಡ್ತಾ ಒಲೆ ಮೇಲೆ ಇಟ್ಟಿರೋ ಅಡುಗೆ ಬಗ್ಗೆನೇ ಮರ್ತುಬಿಟ್ಟೆ, ಎಲ್ಲ ಸೀದೋಯ್ತು. ಸಾಹೇಬ್ರು ತುಂಬ ಹಸ್ಕೊಂಡಿದ್ದಾರೆ ಸುಭಾಷ್, ಹೊರಗಡೆ ಏನು ಬೇಜಾರಿತ್ತೋ ಏನೋ ಸಿಟ್ಟಲ್ಲಿ ಬಂದರು, ನಾನು ಬೇರೆ ಅಡುಗೆ ಲೇಟ್ ಆಗುತ್ತೆ ಅಂತ ತುಂಬ ಕೋಪ ಮಾಡಿಕೊಂಡ್ರು. ಅದಕ್ಕೆ 10 ನಿಮಿಷ ಟೈಮ್ ಕೊಡಿ, ನಾನು ಹೋಟೆಲಿಂದ ಊಟ ತಂದುಬಿಡ್ತೀನಿ. ಸುಭಾಷ್ ಏನು ಮಾತಾಡ್ತಿದ್ಯ ನೀನು? ಸಾಹೇಬ್ರಿಗೆ ನಾನು ಮೋಸ ಮಾಡ್ದಂಗೆ ಆಗಲ್ವಾ? ನಾನು ಮೋಸ ಮಾಡಲ್ಲ. ಮೋಸ ಅಂತಲ್ಲ ಅದಕ್ಕೆ, ಇವಾಗ ಗಂಡನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿರುತ್ತೆ, ಮೊದಲು ಅದನ್ನು ದೂರ ಮಾಡಿ, ಆಮೇಲೆ ಬೇಕಾದ್ರೆ ಇದು ಹೋಟ್ಲಿಂದ ತಂದಿದ್ದ ಊಟ ಸಾರಿ ಅಂತ ಹೇಳಿದ್ರಾಯ್ತು. ಇಲ್ಲ ಸುಭಾಷ್, ನಾನು ಮಾಡಿದ ಅಡುಗೆನೆ ಬಡಿಸ್ತೀನಿ ಅಂತ ಹೇಳಿದ್ದೀನಿ, ಹಾಗೇನಾದರೂ ಹೊರಗಡೆ ತಿನ್ನೋದಾಗಿದ್ರೆ ಅವ್ರು ಇಷ್ಟೊತ್ತರೆಗೂ ಕಾಯ್ಬೇಕಾಗಿತ್ತ ಹೇಳು. ಅದು ನಿಜ ಅದಕ್ಕೆ, ಇವಾಗ ನೀವು ಹೆಂಗೆ ಅಡುಗೆ ಮಾಡ್ತೀನಿ ಅಂದರು 1/2 ಗಂಟೆಗಿಂತ ಜಾಸ್ತಿ ಆಗುತ್ತೆ, ಅದ್ರ ಬದಲು ಹೋಟೆಯಿಂದ ಊಟ ತರೋದೆ ಬೆಟ್ರಲ್ವಾ? ಮತ್ತೆ ಸುಮ್ಮನೆ ಯಾಕೆ ಅಣ್ಣನ ಕೋಪಕ್ಕೆ ಬಲಿಯಾಗ್ತೀರಾ? ಸುಭಾಷ್ ನಾನು ತಪ್ಪು ಮಾಡಿದ್ದೀನಿ, ಅವ್ರು ಎಷ್ಟಾದರೂ ಬೈಲಿ ನನಗೆ ಬೇಜಾರಿಲ್ಲ, ಅದೇ ಸಾಹೇಬ್ರು ಇವತ್ತು ನಾನು ಮಾಡಿದ ಅಡುಗೆನೆ ತಿನ್ನಬೇಕು ಅಷ್ಟೇ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಸರಿ, ನಾನೇನಾದರೂ ಹೆಲ್ಪ್ ಮಾಡಲಾ? ಬೇಡ ಸುಭಾಷ್, ಯಾರು ಏನು ಮಾಡಿಬಿಡಿ, ನನ್ನ ಪಾಡು ನಾನು ಒಬ್ಳನೇ ಬಿಟ್ಬಿಡಿ, ನಾನು ಮಾಡ್ತೀನಿ. ಸರಿ ಅದಕ್ಕೆ ಆಯ್ತು, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿದ್ದು ಬರ್ತೀನಿ. ಸರಿ.